ಬೆಳಗಾವಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನವನ್ನ ಮಾಡಲಾಗುತ್ತೆ ಇದೇ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಸಮಾವೇಶವನ್ನ ಹಮ್ಮಿಕೊಂಡಿರುವಂತದ್ದು ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಕೂಡ ಆಗುತ್ತೆ ಯಾಕಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯನವರ ಪವರ್ ಶೋ ಆಗುತ್ತೆ ಅಲ್ಲಿ ಸಮಾವೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯೋ ಪ್ಲಾನ್ ಕೂಡ ಹಾಕೊಂಡವರೆ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಈ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸನ್ಮಾನವನ್ನ ಮಾಡೋದಕ್ಕೆ ಯಾಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಸನ್ಮಾನ ಮಾಡಬೇಕು ಯಾವ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ಕುರುಬ ಸಮಾಜದಲ್ಲಿ ಅಂದ್ರೆ ದೇಶದಾದ್ಯಂತ ಇರುವ ಕುರುಬ ಸಮಾಜದಲ್ಲಿ ಆಗಿರುವಂತ ಏಕೈಕ ಸಿಎಂ ಇವರು ಕುರುಬ ಸಮಾಜಕ್ಕೆ ಸೇರಿದಂತ ಮುಖ್ಯಮಂತ್ರಿ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕಾರಣಕ್ಕಾಗಿ ಅವರಿಗೆ ಸನ್ಮಾನವನ್ನ ಮಾಡಲಾಗ್ತಾ ಇದೆ ಅಖಿಲ ಭಾರತ ಕುರುಬ ಸಮುದಾಯದ ವತಿಯಿಂದ ಈ ಸನ್ಮಾನವನ್ನ ಮಾಡಲಾಗ್ತಾ ಇರುವಂತದ್ದು ಆ ಮೂಲಕ ಸಿದ್ದರಾಮಯ್ಯನವರ ಇಮೇಜ್ ಅನ್ನ ರಾಷ್ಟ್ರವ್ಯಾಪಿ ಕೂಡ ವಿಸ್ತರಣೆ ಮಾಡೋದಕ್ಕೆ ಪ್ಲಾನ್ ಅನ್ನು ಹಾಕೊಳ್ತಾ ಇರುವಂತದ್ದು ಕುರುಬ ಸಮುದಾಯಕ್ಕೆ ಸೇರಿದ ಏಕೈಕ ಸಿಎಂ ಸಿದ್ದರಾಮಯ್ಯನವರು ದೇಶದಲ್ಲಿಯೇ ದೇಶದಲ್ಲಿ 12 ಕೋಟಿ ಜನಸಂಖ್ಯೆ ಇದೆ ಕುರುಬರದು ಈ ಪೈಕಿ ಏಕೈಕ ಸಿಎಂ ಆ ಸಮುದಾಯಕ್ಕೆ ಸೇರಿದಂತ ಏಕೈಕ ಸಿಎಂ ಸಿದ್ದರಾಮಯ್ಯನವರು ಈ ಕಾರಣಕ್ಕಾಗಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಈಗ ಕುರುಬ ಸಮುದಾಯ ಒಂದಿಷ್ಟು ಪ್ಲಾನ್ ಅನ್ನು ಹಾಕೊಂಡಿರುವಂತದ್ದು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಎಲ್ಲರಿಗೂ ಕೂಡ ನೆನಪಿರಬೇಕು ವಿಧಾನಸಭಾ ಚುನಾವಣೆಗೂ ಮುನ್ನ ನಡೆದಂತ ಆ ಸಮಾವೇಶ ಕಾಂಗ್ರೆಸ್ ಪಕ್ಷಕ್ಕೆ ಬೂಸ್ಟ್ ಅನ್ನು ಕೊಟ್ಟಿತ್ತು ಈಗ ಲೋಕಸಭಾ ಚುನಾವಣೆ ಕೂಡ ಹತ್ತತ್ರ ಬರ್ತಾ ಇದೆ ಈ ನಡುವೆ ರಾಷ್ಟ್ರಮಟ್ಟದ ಸಮಾವೇಶವನ್ನ ನಡೆಸೋದು ಆ ಮೂಲಕ ಸಿದ್ದರಾಮಯ್ಯನವರನ್ನ ರಾಷ್ಟ್ರಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟಿಗೆ ಬೆಳೆಸುವಂತದ್ದು ಈಗಾಗಲೇ ಸಿದ್ದರಾಮಯ್ಯನವರ ವರ್ಚಸ್ಸು ಹಾಗೆ ಚಾರ್ಮ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬೆಳಗ್ತಾ ಇದೆ ಅದು ಯಾವ ಕಾರಣಕ್ಕೆ ಅಂದ್ರೆ ಕರ್ನಾಟಕ ಮಾದರಿಯನ್ನ ಈಗಾಗಲೇ ಸಿದ್ದರಾಮಯ್ಯನವರು ಪರಿಚಯ ಮಾಡಿದ್ದಾರೆ ಅದಲ್ಲದೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟಕ್ಕರ್ ಕೊಡೋದ್ರಲ್ಲಿ ಸಿದ್ದರಾಮಯ್ಯನವರು ನಿಸ್ಸೀಮರು ಈ ಕಾರಣಕ್ಕಾಗಿ ಅವರನ್ನ ಮುಂದೆ ಇಟ್ಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಹೋಗಬೇಕು ಅಂತ ಕಾಂಗ್ರೆಸ್ ಈಗಾಗಲೇ ಪ್ಲಾನ್ ಅನ್ನು ಹಾಕೊಳ್ತಾ ಇದೆ ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ತೆಲಂಗಾಣ ಆಗಿರಬಹುದು ಆಂಧ್ರ ಪ್ರದೇಶ ಆಗಿರಬಹುದು ಕೇರಳ ಆಗಿರಬಹುದು ಇದರ ನಡುವೆ ಮಹಾರಾಷ್ಟ್ರದಲ್ಲೂ ಕೂಡ ಕುರುಬ ಸಮುದಾಯ ತನ್ನದೇ ಆದ ಪಾತ್ರವನ್ನ ವಹಿಸುತ್ತೆ ಈ ಕಾರಣಕ್ಕಾಗಿ ಅಲ್ಲಿರುವಂತಹ ಕುರುಬ ಸಮಾಜವನ್ನ ಒಂದುಗೂಡಿಸಿ ಸಿದ್ದರಾಮಯ್ಯನವರ ಮೂಲಕ ಮುಂದಿನ ಲೋಕಸಭಾ ಚುನಾವಣೆಗೆ ಹೋಗಬೇಕು ಅನ್ನೋದು ಕಾಂಗ್ರೆಸ್ ಪ್ಲಾನ್ ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯನವರ ಮಾಸ್ ಇಮೇಜ್ ಅನ್ನು ದೇಶದಾದ್ಯಂತ ವ್ಯಾಪಿಸೋದಕ್ಕೆ ವಿಸ್ತರಣೆ ಮಾಡೋದಕ್ಕೆ ಪ್ಲಾನ್ ಅನ್ನು ಹಾಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕು ಕರ್ನಾಟಕ ಮಾದರಿ ಮೂಲಕ ದೇಶದಲ್ಲಿ ಸಿದ್ದರಾಮಯ್ಯನವರು ಘರ್ಷಣೆಯನ್ನ ಮಾಡ್ತಾ ಇದ್ದಾರೆ ಎಲ್ಲೋ ಒಂದ ಕಡೆ 5 ಗ್ಯಾರಂಟಿಗಳನ್ನು ಕೂಡ ಸಿದ್ದರಾಮಯ್ಯನವರು ಜಾರಿ ಮಾಡ್ತಾರಾ ಅನ್ನೋ ಪ್ರಶ್ನೆ ದೇಶವ್ಯಾಪಿ ಇತ್ತು ಅದರಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟೀಕೆ ಮಾಡ್ತಾ ಇದ್ರು ಆದ್ರೆ ಈಗ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳನ್ನು ಇಟ್ಕೊಳ್ಳುವ ನಿಟ್ಟಿನಲ್ಲಿ ಗ್ಯಾರಂಟಿಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಈ ಮೂಲಕ ಕರ್ನಾಟಕ ಮಾದರಿ ಅನ್ನೋದನ್ನ ಈಗಾಗಲೇ ಸಾಬೀತನ್ನ ಪಡಿಸ್ತಾ ಇದ್ದಾರೆ ಈ ಕರ್ನಾಟಕ ಮಾದರಿಯನ್ನ 2013 ರಲ್ಲಿ ಬಂದಂತಹ ಗುಜರಾತ್ ಮಾಡೆಲ್ ಆಗಿರಬಹುದು ಈಗೀಗ ಸದ್ದು ಮಾಡ್ತಾ ಇರುವಂತ ಯೋಗಿ ಮಾಡೆಲ್ ಆಗಿರಬಹುದು ಈ ಗುಜರಾತ್ ಮಾಡೆಲ್ ಹಾಗೆ ಯೋಗಿ ಮಾಡೆಲ್ಗೆ ಟಕ್ಕರ್ ಕೊಡಬೇಕು ಅಂದ್ರೆ ಕಾಂಗ್ರೆಸ್ ಬಳಕೆ ಮಾಡ್ಕೊತಾ ಇರೋದು ಕರ್ನಾಟಕ ಮಾದರಿಯನ್ನ ಈ ಕರ್ನಾಟಕದ ಮಾದರಿಯ ಸೂತ್ರಧಾರ ಸಿದ್ದರಾಮಯ್ಯನವರು ಹಾಗಾಗಿ ಸಿದ್ದರಾಮಯ್ಯನವರನ್ನ ವರ್ಚಸ್ಸು ಹಾಗೆ ಕರ್ನಾಟಕ ಮಾದರಿಯನ್ನ ಮುಂದೆ ಇಟ್ಕೊಂಡು ಮುಂದಿನ ಲೋಕಸಭಾ ಚುನಾವಣೆಗೆ ಹೋಗಬೇಕು ಅಂತ ಕಾಂಗ್ರೆಸ್ ಒಂದಿಷ್ಟು ಪ್ಲಾನ್ ಅನ್ನು ಹಾಕೊಳ್ತಾ ಇದೆ ಆ ಪ್ಲಾನ್ ನ ಮೊದಲ ಹಂತವಾಗಿ ಬೆಳಗಾವಿಯಲ್ಲಿ ಅಕ್ಟೋಬರ್ 3ನೇ ತಾರೀಕು ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯುತ್ತೆ